स्वागत ना अमृता श्रीकंठ विश्वविख्यात मैसूर दसरा महोत्सव उद्घाटने के क्षणगणने आरंभवे ना बेगे चामुंडीबेट बल दसरा उद्घाटने एसएं कृष्ण मैसूर के आगमे मैसूर टोल गेट बड़ी मजी सीएं एसएं कृष्ण के मैसूर जिला उस्तुारी सचिव एसटी सोमशेखर नेतृत्व में अद्दूरी स्वागत कौर लायु शासक जिटी देवेगौड़ शासक एन नागेंद्र एमएलसी एच विश्वनाथ के नगर पालिके सदस्य राजकीय मुखंड सेर नूरार मंदिर उपस्थितर विविध सांस्कृतिक कला तंड हिम्मेद एसएं कृष्णारे अद्दूरी स्वागत कौर लायु महानगर पालिके वतियिंद पौर कार्मिकर मुखवन्न गुर्तिसि हाजराति दाखलिसुव तंत्रांशक्के इंदु चालनेयन्न नीडलायितु मैसूरिन चामुंडीपुरंन तगडूरु रामचंद्ररावु उद्यानवनद बळि आयोजिसिद कार्यक्रमदल्लि सचिवराद एसटी सोमशेखर भैरति बसवराज शासक एसए रामदास मेयर सुनंदपाल नेत्र भाग्यागिदरु ई वेळे केवल मुख गुर्तिसि नौकरर हाजराति दाखलिसिकोळ्ळुवंत विनूतन तंत्रांशवन्न सचिवरु चालनेगोळिसिदरु इदे वेळे मेयर सुनंदपाल नेत्ररिगे पौर कार्मिकरु अरिशिण कुंकुम नीडि हुडितु लोकेशन कार्मिक बंधु
ಈ ಕಾರ್ಯಕ್ರಮವನ್ನು ಯಶಸ್ವಿ ಮಾಡಿಕೊಟ್ಟ ಅವರೆಲ್ಲರಿಗೂ ಸಹ ಧನ್ಯವಾದಗಳನ್ನು ತಿಳಿಸ್ತೇನೆ ಹಾಗೂ ಸದರಿ ವಾರ್ಡ್ನ ಎಂವಿ ರಾಮಪ್ರಸಾದ್ ಅವರು ಸದಸ್ಯರಿದ್ದರು ಕಾರ್ಯಕರ್ತರು ಸಾರ್ವಜನಿಕರು ಹಾಗೂ ಎಲ್ಲ ಪೊಲೀಸ್ ಸಿಬ್ಬಂದಿಯವರಿಗೂ ಸಹ ಅಧಿಕಾರಿ ವರ್ಗದವರಿಗೂ ಸಹ ಧನ್ಯವಾದಗಳನ್ನ ತಿಳಿಸ್ತಾ ಮತ್ತೆ ಎಲ್ಲರೂ ಸಹ ಭಾಗಿಯಾಗಬೇಕೆಂದು ಕೋರ್ತಾ ಕಾರ್ಯಕ್ರಮ ಮುಗಿಸ್ತಾ ಎಲ್ಲರಿಗೂ ವಂದನೆಗಳನ್ನ ತಿಳಿಸ್ತಾ ಇದ್ದೆ ಥ್ಯಾಂಕ್ ಯು ಆಲ್ ಇವತ್ತು ಮಾನ್ಯ ಆಯುಕ್ತರು ಲಕ್ಷ್ಮೀಕಾಂತರು ಈ ಒಂದು ವಿನೂತನವಾದಂತ कार्यक्रम मैसूर महानगर पालिक निजवा सरकार वत वैयक्तिक अभिनंदन बैसे अधिकारी क्रियाशील क्रियाशील अस्टू आ पालिक अभिवृद्धि आगे साध्य उदाहरण मैसूर नगर के पुरातन इतिहास आ नगर स्वच्छते कापाड़ेल आगे कर्तव्य ना नम पौर कार्मिक बंदी कूड़ा श्रद्धा कई जोड़ी आलसलू कूड़ा ಶುಭವಾಗಲಿ ನಿಮ್ಮ ಕುಟುಂಬಗಳಿಗೆ ನಿಮ್ಮ ಮಕ್ಕಳಿಗೆ ಎಲ್ಲರೂ ಕೂಡ ಒಳ್ಳೆಯದಾಗಲಿ ಯಾಕಂದ್ರೆ ತಾವು ಬೆಳಿಗ್ಗೆ ಬಂದು 6 ಗಂಟೆಗೆ ಬಂದು ಮಧ್ಯಾಹ್ನ ನಂತರ ಈ ನಗರವನ್ನು ಸ್ವಚ್ಛಗೊಳಿಸುವ ಕಾರ್ಯಕ್ರಮದಲ್ಲಿ ತಾವು ಭಾಗವಹಿಸುತ್ತೀರಾ ಹಾಗಾಗಿ ನಿಮಗೆ ಭಗವಂತ ಒಳ್ಳೆಯ ಮಾಡಲಿ ನಿಮಗೆ ಹೆಚ್ಚು ಆರೋಗ್ಯ ಎಲ್ಲವನ್ನು ಕೊಡಲಿ ಅಂತ ಹೇಳಿ ನಾನು ನಮ್ಮ ಆಯುಕ್ತರಲ್ಲಿ ಕೂಡ ಮನವಿ ಮಾಡ್ತೇನೆ ಅವರಿಗೆ ಏನು ಮೂಲಭೂತ ಸೌಕರ್ಯಗಳು ಬೇಕು ಇದು ಅವರಿಗೆ ಯೂನಿಫಾರ್ಮ್ ಇರ್ಬೋದು ಗ್ಲೌಸ್ ಇರ್ಬೋದು ಶೂಸ್ ಇರ್ಬೋದು ಮಾಸ್ಕ್ ಇರ್ಬೋದು ಮತ್ತೆ ಸ್ಯಾನಿಟೈಸೇಷನ್ ಮತ್ತೆ ಅವರಿಗೆ ಹೆಲ್ತ್ ಚೆಕಪ್ ವಿಶೇಷವಾಗಿ ಹೆಲ್ತ್ ಮೈಸೂರಿನ ಚಾಮುಂಡಿಬೆಟ್ಟಕ್ಕೆ ಸಚಿವರಾದ ಎಸ್ಟಿ ಸೋಮಶೇಖರ್ ಸಿಸಿ ಪಾಟೀಲ್ ಭೇಟಿ ನೀಡಿದ್ದು ನಾಳೆ ದಸರಾ ಉದ್ಘಾಟನೆಯಾಗಿರುವಂತಹ ಹಿನ್ನೆಲೆಯಲ್ಲಿ ಸಿದ್ಧತೆಗಳನ್ನು ಪರಿಶೀಲಿಸಿದರು ದಸರಾ ಆಚರಣೆಗೆ ಯಾವುದೇ ವಿಘ್ನ ಬಾರದಂತೆ ಚಾಮುಂಡೇಶ್ವರಿ ದೇವಿಗೆ ಸಚಿವ ಸೋಮಶೇಖರ್ ಈಡುಬಾಯಿ ಹಿಡಿದು ಪ್ರಾರ್ಥಿಸಿದರು ನಿರ್ವಿಘ್ನವಾಗಿ ಕಾರ್ಯಕ್ರಮ ಜರುಗುವಂತೆ ಪ್ರಾರ್ಥನೆ ಸಲ್ಲಿಸಿದ ಸಚಿವರು ಬಳಿಕ ದಸರಾ ಉದ್ಘಾಟನೆಗೆ ಅಂತಿಮ ಹಂತದ ಸಿದ್ಧತೆಯನ್ನು ನಡೆಸಿದರು इन नोड़ अण हम नोड़ यार अंत गलस अंतिम घट के बंद मेलगडे इन्नोंदु स्वल्प पेंडल आगतक्कंतद्दु बैलेंस इदे सायंकाल सांस्कृतिक कार्यक्रम कूड एल्ल कंप्लीट आगिदे नूर इत्तु 400 जन कोट्टिद्दारे उद्घाटने 400 जन इल्ल 400 जंबू सवारी 500 उद्घाटने 400 कोट्टिद्दु ನೂರಿತ್ತು ನಾನು ಕೊಟ್ಟಿದ್ದೆ ನೀವು ನೋಡಿದ್ರೆ ಎಲ್ಲ ಅಂತಿಮ ಸಿದ್ಧತೆ ಅಂತಿಮ ಆಗಿದೆ ಸಾಯಂಕಾಲ ಇನ್ನೊಂದ್ಸರಿ ವಿಸಿಟ್ ಮಾಡ್ತೀವಿ ಸಾಯಂಕಾಲ ಕಂಪ್ಲೀಟ್ ಆಗ್ತದೆ ಪೆಂಡಲ್ ಸ್ವಲ್ಪ ಎಕ್ಸ್ಟೆನ್ಷನ್ ಮಾಡಬೇಕು ಯಾಕೆಂದ್ರೆ ಮಳೆ ಬರ್ತಾ ಇರೋದ್ರಿಂದ ಇನ್ನೂ ಸ್ವಲ್ಪ ಎಕ್ಸ್ಟೆನ್ಷನ್ ಮಾಡಿ ಅಂತ ಹೇಳಿದ್ದೀನಿ ಈ ಕಡೆ ಅದಾದ್ರೆ ಕಂಪ್ಲೀಟ್ ಮತ್ತೆ ಅಸೆಂಬ್ಲಿನವರು ಇರ್ತಾರೆ ಚೀಫ್ ಮಿನಿಸ್ಟರ್ ಇರ್ತಾರೆ ಶಿಶುಕಾಲ ಜಿಲ್ಲೆ ಆಮೇಲೆ ಡಾಕ್ಟರ್ ಸುಧಾಕರ್ ಇರ್ತಾರೆ ಬಿ ಸಿ ಪಾಟೀಲ್ ಇವರು ಯಾರು ಆರ್ ಅಶೋಕ್ ಇರ್ತಾರೆ ಆಮೇಲೆ ಸುನೀಲ್ ಕುಮಾರ್ ಪವರ್ ಮಂತ್ರಿ 9 ಜನ ಮಂತ್ರಿಗಳಿರ್ತಾರೆ ಇವತ್ತು ಸಾಯಂಕಾಲ ಕೊರಟಿ ಮತ್ತು ಕಾಗೇರಿ ಇವರು ಇಬ್ಬರು ಸ್ಪೀಕರ್ಗಳು ಕೂಡ ಸಾಂಸ್ಕೃತಿಕ ಕಾರ್ಯಕ್ರಮ ಮತ್ತು ಪ್ರಶಸ್ತಿ ಪ್ರದಾನ ಎರಡೂ ಸಾಯಂಕಾಲ ಮಾಡ್ಕೊಂಡಿದ್ದೀನಿ ಪೂಜೆ ಮಾಡಿದ್ದೀನಿ ಯಾವುದೇ ಅಡಚಣೆ ಇಲ್ಲದೆ ಸುಗಮವಾಗಿ ಈ ಬಾರಿ
ಶನಿವಾರ ಮೈಸೂರು ದಸರಾ ಮಹೋತ್ಸವದ ಉದ್ಘಾಟನೆಗೆ ನಾಡಿನ ಹಿರಿಯ ರಾಜಕೀಯ ಮುತ್ಸದ್ದಿ ಎಸ್ಎಂ ಕೃಷ್ಣರನ್ನು ಆಯ್ಕೆ ಮಾಡುವ ಮೂಲಕ ರಾಜ್ಯ ಸರ್ಕಾರ ಹೊಸದೊಂದು ಸಂಪ್ರದಾಯಕ್ಕೆ ನಾಂದಿ ಹಾಡಿದೆ ಅಂತ ವಿಧಾನ ಪರಿಷತ್ ಸದಸ್ಯ ಎಚ್ ವಿಶ್ವನಾಥ್ ಹೇಳಿದ್ದಾರೆ. ಈ ಕುರಿತು ಮೈಸೂರಿನಲ್ಲಿ ಸುದ್ದಿಗೋಷ್ಠಿಯನ್ನು ನಡೆಸಿ ಮಾತನಾಡಿದ ಅವರು, ಇದುವರೆಗೂ ಸಾಹಿತಿಗಳು ಸಾಧಕರನ್ನು ಮಾತ್ರ ದಸರಾ ಉದ್ಘಾಟನೆಗೆ ಆಹ್ವಾನ ಮಾಡಲಾಗ್ತಿತ್ತು. ಆದರೆ ಈ ಬಾರಿ ಸರ್ಕಾರ ಹಿರಿಯ ರಾಜಕೀಯ ಮುತ್ಸದ್ದಿಗೆ ಅವಕಾಶ ನೀಡುವ ಮೂಲಕ ಇದುವರೆಗೂ ರಾಜಕಾರಣಿಗಳ ಬಗ್ಗೆ ಇದ್ದ ಸಮೂಹ ಸಂಧಿಯನ್ನು ಹೋಗಲಾಡಿಸಿದೆ. ಈ ಬಗ್ಗೆ ನಿರ್ಧಾರ ಕೈಗೊಂಡ ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ ಅವರು ಹಾಗೂ ಸರ್ಕಾರಕ್ಕೆ ಕೃತಜ್ಞತೆಯನ್ನ ಸಲ್ಲಿಸುತ್ತೇನೆ ಎಂದರು. ಜೊತೆಗೆ ಎಸ್ಎಂ ಕೃಷ್ಣರವರು ಕೇವಲ ರಾಜಕಾರಣಿಯಾಗಿರದೆ ಸಾಂಸ್ಕೃತಿಕ ಲೋಕದ ರಾಯಭಾರಿಯಾಗಿದ್ದಾರೆ. ಅವರನ್ನ ಈ ಬಾರಿಯ ದಸರಾ ಉದ್ಘಾಟನೆಗೆ ಆಹ್ವಾನಿಸಿರುವುದು ಉತ್ತಮ ಬೆಳವಣಿಗೆಯಾಗಿದೆ ಎಂದರು. ಇನ್ನು ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ ಅವರ ಸರ್ಕಾರ ಸರಿಯಾದ ದಿಕ್ಕಿನಲ್ಲಿ ಸಾಗ್ತಾ ಇದೆ, ಬೊಮ್ಮಾಯಿ ಸರ್ಕಾರ ಎಲ್ಲಾ ವಿಚಾರದಲ್ಲೂ ಹೈಕ್ಲಾಸ್ ಆಗಿ ಸಾಗ್ತಿದೆ ಅಂತ ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ ಅವರ ನೇತೃತ್ವದ ರಾಜ್ಯ ಸರ್ಕಾರದ ಕಾರ್ಯವೈಖರಿಗೆ ಮೆಚ್ಚುಗೆಯನ್ನ ವ್ಯಕ್ತಪಡಿಸಿದ್ರು. ಸರ್ಕಾರ ಮತ್ತು ನಮ್ಮ ಉಸ್ತುವಾರಿ ಸಚಿವರಾದ ಸೋಮಶೇಖರ್ ಅವರು ಒಂದು ಹೊಸ ಸಂಪ್ರದಾಯಕ್ಕೆ ನಂದಿ ಆಡಿದ್ದಾರೆ. ನಾವು ಇಲ್ಲಿಯ ತನಕ ಉದ್ದಕ್ಕೂ ನೋಡ್ಕೊಂಡು ಬಂದಾಗ ರಾಷ್ಟ್ರದ ರಾಜ್ಯದ ಸಾಂಸ್ಕೃತಿಕ ವ್ಯಕ್ತಿಗಳು, ಸಾಹಿತಿಗಳು, ಕಲಾವಿದರು, ವಿಜ್ಞಾನಿಗಳು, ಹೀಗೆ ಬೇರೆ ಬೇರೆ ಲೋಕದ ಗಣ್ಯರಿಂದ ಇಡೀ ದಸರಾ ಮಹೋತ್ಸವವನ್ನು ಉದ್ಘಾಟನೆ ಮಾಡಿಸ್ತಾ ಇದ್ದರು. ಆದರೆ ಈ ಸಾರಿ ವಿಶೇಷವಾಗಿ ಎಸ್ಎಂ ಕೃಷ್ಣಾರವರನ್ನು ಸರ್ಕಾರ ಆಹ್ವಾನಿಸುವ ಮೂಲಕ ರಾಜಕಾರಣಿ ರಾಜಕೀಯ ಇದನ್ನು ಒಂದು ರೀತಿ ಅಸ್ಪೃಶ್ಯತಾ ಮನೋಭಾವದಿಂದ ಮತ್ತು ನಮ್ಮ ಸಮುದಾಯ ಇದನ್ನು ಒಂದು ರೀತಿ ಏನೋ ಒಂದು ರೀತಿ ನೋಡ್ತಕ್ಕಂಥ ಸಮೂಹ ಸನ್ನಿಯಿಂದ ಈ ನಾಡಿನ ನಾಂದಿ ಹಾಡಿರ್ತಕ್ಕಂಥದ್ದು ಆ ಸಮೂಹ ಸನ್ನಿಯ ತೆರವು ಮಾಡಲಿಕ್ಕೋಸ್ಕರ ಆ ತೆರೆಯನ್ನು ಸರಿಸೋದಕ್ಕೆ ನಮ್ಮ ಬೊಮ್ಮಾಯಿಯವರು ತೆಗೆದುಕೊಂಡಿರ್ತಕ್ಕಂಥ ತೀರ್ಮಾನ ನಾಡಿನ ಜನಕೋಟಿಯಲ್ಲಿ ವಿಶೇಷವಾಗಿ ರಾಜಕಾರಣದ ವಲಯದಲ್ಲಿ ತುಂಬಾ ಸಂತೋಷವನ್ನು ತಂದಿದ್ದು. ಬೆಂಗಳೂರನ್ನ ಇಡೀ ಜಗತ್ತು ತಿರುಗಿ ನೋಡುವಾಗ ಮಾಡಿದ್ರು. ಬೆಂಗಳೂರು ಇಸ್ ಅ ಸಿಲಿಕಾನ್ ವ್ಯಾಲಿ, ಸಿಲಿಕಾನ್ ವ್ಯಾಲಿ. ಕೃಷ್ಣ ಇಸ್ ಅ ಸೈಬರ್ ಲೀಡರ್. ಬೆಂಗಳೂರು ಯಾರೇ ಜಗತ್ತಿನ ಯಾವುದೇ ದಿಗ್ಗಜರು ಆಡಳಿತಗಾರರು ಬಂದ್ರೆ ಭಾರತಕ್ಕೆ ಮೊದಲು ಬೆಂಗಳೂರಿಗೆ ಬಂದು ನಂತರ ಬೇರೆ ಕಡೆ ಹೋಗೋದಿತ್ತು. ಆ ರೀತಿಯಲ್ಲಿ ಬೆಂಗಳೂರನ್ನ ಕಟ್ಟಿದಂಥವ್ರು, ಬೆಳೆಸಿದಂಥವ್ರು ಮತ್ತು ಎಷ್ಟು ಅಭಿಮಾನದಿಂದ ನಮ್ಮ ಬೆಂಗಳೂರು ಅಂತ ಹೆಸರು ಕೃಷ್ಣ ಅವರು, ನಮ್ಮ ಬೆಂಗಳೂರು, ನಮ್ಮ ಮೆಟ್ರೋ ಅಂದ್ರೆ ಕನ್ನಡದ ಅಭಿಮಾನದ ಜೊತೆಗೆ ನಮ್ಮ ರಾಜ್ಯದ ಅಭಿಮಾನವನ್ನು ಕೂಡ ಆ ಹೆಸರಿನ ಮೂಲಕ ಅವರು ನಮ್ಮನ್ನ ಉತ್ಸಾಹ ಮಾಡಿದ್ದಾರೆ. ಮತ್ತು ಇವತ್ತು ನಮ್ಮ ಮೈಸೂರಲ್ಲೂ ಇನ್ಫೋಸಿಸ್ ಯಾರು ಕೃಷ್ಣ ಸಾಹೇಬರು ತಂದಿದ್ದು ಇಲ್ಲಿ ಇನ್ಫೋಸಿಸ್, ITBT ನಮ್ಮ ಲೇಡಿ ಇದ್ದಾರೆ ಹೆಸರು ಮಾಡ್ತಾರೆ ಬೆಂಗಳೂರಲ್ಲಿ, ಮೈಸೂರಿಗೂ ಸಹ ಇನ್ಫೋಸಿಸ್ನ ತಗೊಂಡ್ಬಂದವರು ಸುಧಾಮೂರ್ತಿಯವರು ಬಹಳ ಪ್ರೀತಿಯಿಂದ ನಮ್ಮೂರು ಅಂತೇಳಿ ಕೃಷ್ಣ ಅವರ ಹೇಳಿದ ತಕ್ಷಣನೇ ಇಲ್ಲಿಗೆ ಕೃಷ್ಣ ಅವರು ಎಲ್ಲ ರೀತಿಯ ಸಹಕಾರ ಕೊಟ್ಟಿಲ್ಲಿ ಇನ್ಫೋಸಿಸ್ ತಗೊಂಬಂದು. ಇವತ್ತು ಭಾಳ ಜನ ಹೇಳ್ತಾರೆ ಏನು ಮಾಡ್ತಾವನು ನಿಮ್ಮ ಹುಡುಗ, ಏನು ಹೇಳ್ತಾರೆ ಅವ್ರಿಗೆ ಸಾಫ್ಟ್ವೇರ್ ಇಂಜಿನಿಯರ್ ಅಂದ್ಬಿಟ್ಟು, ನಿಮ್ಮ ಅಳಿಯ ಸಾಫ್ಟ್ವೇರ್ ಇಂಜಿನಿಯರ್ ಸಂಬಳ ಅವ್ರಿಗೆ ಒಂದು 2 ಲ್ಯಾಕ್ಸ್ ಬರ್ತಾ ಇದೆ. ನಮ್ಮ ಮಕ್ಕಳು ನಮ್ಮ ಅಳಿಯಿಂದ ಇರೋ ನಮ್ಮ ಮಕ್ಕಳು 1 ಲಕ್ಷ 2 ಲಕ್ಷ 3 ಲಕ್ಷ ಸಂಬಳ ತಗೊಳಕ್ ಮಾಡೋ ಕೃಷ್ಣ, ಯಾರು ನೆನೀತಾ ಇದ್ದೀವಿ ನಾವು, ಯಾರು ನೆನ್ಕೋತಾ ಇದ್ದೀವಿ? ದೇಶ ವಿದೇಶಗಳಲ್ಲಿ ನಮ್ಮ ಮಕ್ಕಳು ಹೋಗಿದ್ದಾರೆ ಬಿಕಾಸ್ ನಮ್ಮ ಸಿಲಿಕಾನ್ ವ್ಯಾಲಿ ಅಂತ ಗೌರವ ಇದೆ. ಇಡೀ ಜಗತ್ತು ಬೆಂಗಳೂರನ್ನ ಗೌರವಿಸುತ್ತೆ ಬಿಕಾಸ್ ಆಫ್ ಇಟ್ಸ್ ನೇಮ್ ಇನ್ ದ ಸಿಲಿಕಾನ್ ವರ್ಲ್ಡ್, ಸಿಲಿಕಾನ್ ವರ್ಲ್ಡ್. ಮತ್ತೆ ಇವತ್ತೆಲ್ಲ ಆರ್ಥಿಕವಾಗಿ ಇವತ್ತು ಬಲ ಆಗಿದೆ. ಬೆಂಗಳೂರು ಮೆಟ್ರೋಪಾಲಿಟಿನ್, ಮೈಸೂರು ಮೆಟ್ರೋಪಾಲಿಟಿನ್, ಹುಬ್ಳಿ ಮೆಟ್ರೋಪಾಲಿಟಿನ್, ಬೆಳಗಾವಿ ಮೆಟ್ರೋಪಾಲಿಟಿನ್, ಇವೆಲ್ಲ ಇಟ್ಸ್ ಆಲ್ ಬಿಕಾಸ್ ಆಫ್ ಕೃಷ್ಣ. ಇವತ್ತು ನಮ್ಮ ಮಾಜಿ ಮುಖ್ಯಮಂತ್ರಿಗಳಾದಂಥ ಬಿ ಎಸ್ ಯಡಿಯೂರಪ್ಪನವರು, ಸಿದ್ದರಾಮಯ್ಯನವರು, ನಮ್ಮ ಕುಮಾರಸ್ವಾಮಿಯವರು ನನ್ನ ಸರ್ಕಾರ 2.5 ಲಕ್ಷ ಕೋಟಿ ಬಜೆಟ್ ಅಂತ ಎದೆಯುಬ್ಬಿಸಿ ಹೇಳ್ತಿರಲ್ಲ, ಯಾರಿಂದ ಅದು? ಅದಕ್ಕೆ ಕಾರಣ ಎಸ್ ಎಂ ಕೃಷ್ಣ ಅವರು. ITBTಯಿಂದ ಎಷ್ಟು ಬರ್ತಾ ಇದೆ ಟ್ಯಾಕ್ಸ್ ಇವತ್ತು? ITBT ಅವ್ರಿಗೆ ಎಷ್ಟು ದೊಡ್ಡ ದೊಡ್ಡ ಫ್ಲೈಓವರ್ಸ್ಗಳು ಕಟ್ಸಿದ್ರು ನಗರಕ್ಕೋಸ್ಕರ. ಹಾಗಾಗಿ ಇವತ್ತು ರಾಜ್ಯದ ಆರ್ಥಿಕ ಬಲ ತಂದುಕೊಂಡಂಥವ್ರು ಎಸ್ ಎಂ ಕೃಷ್ಣ ಸಾಹೇಬರು.
ಅವ್ರ ಸರ್ಕಾರ ಇದನ್ನು ಸರ್. ಮತ್ತೆ ಅದ್ರ ಜೊತೆಗೆ ಅವ್ರ ಕಾಲದಲ್ಲಿ 3 ವರ್ಷ ಸತತವಾಗಿ ಬರಗಾಲ, ಸತತವಾಗಿ ಬರಗಾಲ. ಆಮೇಲೆ ಡಾಕ್ಟರ್ ರಾಜ್ಕುಮಾರ್ ಹೊತ್ಕೊಂಡು ಹೊಟ್ಟೋದ್ರು ವೀರಪ್ಪನ್ ನಾಗಪ್ಪನ ಹತ್ಯೆ ಆಯಿತು, ಬರಗಾಲ. ಇದರ ನಡುವೆಯೂ ಕೂಡ ತಮ್ಮ ಮುತ್ಸದಿತನದಿಂದ ರಾಜ್ಯದ ಸರ್ವಾಂಗೀಣ ಅಭಿವೃದ್ಧಿಗೆ ಶ್ರಮಿಸಿದಂಥ ಮುತ್ಸದಿ ಎಸ್ ಎಂ ಕೃಷ್ಣಾರು. ಹಾಗಾಗಿ ಕೃಷ್ಣ ಅವರು ಸದಾ ಸ್ಮರಣೀಯರು, ಸದಾ ಸ್ಮರಣೀಯರು. 90 ವರ್ಷ ಆದರೂ ಕೂಡ ಅವರ ಲವಲವಿಕೆ, ಅವರ ಡಿಸೆನ್ಸಿ, ಅವರ ಸೊಗಸುಗಾರಿಕೆ, ಅವರ ಸಮಯ ಪಾಲನೆ ಮತ್ತು ಅವರ ನಡವಳಿಕೆಗಳು, ಅವರ ಕೃಷ್ಣ ಅವರ ನಡವಳಿಕೆ ಸರ್ಕಾರಕ್ಕೆ ಒಂದು ದೊಡ್ಡ ಮೆರುಗನ್ನು ಕೊಡ್ತು, ದೊಡ್ಡ ಮೆರುಗನ್ನು ಕೊಡ್ತು. ಅಭಿವೃದ್ಧಿ ಇರ್ಬೋದು ಒಂದು ಕಡೆಗೆ, ಜನ ನಮ್ಮ ನಡವಳಿಕೆನೂ ಕೂಡ ಕೇಳ್ತಾರೆ. ಹಾಗಾಗಿ ಅಂತ ಶಿಸ್ತಿನ ರಾಜಕೀಯ ಮುತ್ಸದ್ದಿ ಇವತ್ತು ದಸರಾ ಮಹೋತ್ಸವವನ್ನ ಉದ್ಘಾಟನೆ ಮಾಡ್ತಾ ಇರ್ತಕ್ಕಂಥದ್ದು. ದಸರಾ ಎಷ್ಟು ಮಹತ್ವವೋ ಅಷ್ಟೇ ಮಹತ್ವ ಕೃಷ್ಣರವರು ಇವತ್ತು ಅದನ್ನು ಉದ್ಘಾಟನೆ ಮಾಡ್ತಾ ಇರ್ತೀವಿ. ಕೆಲವರು ಏನೇನೋ ಮಾತಾಡ್ತಾರೆ, ಅದಲ್ಲ. ಯಾಕೆಂದ್ರೆ ಜನತಂತ್ರ ವ್ಯವಸ್ಥೆಯಲ್ಲಿ ರಾಜಕಾರಣ ಒಬ್ಬ ಸಾಹಿತಿ ಸಾಂಸ್ಕೃತಿಕ ವ್ಯಕ್ತಿತ್ವ, ಅದು ಆ ನಾಡಿನ ಆ ದೇಶದ ನಡವಳಿಕೆಗಳು ಸಮಾಧಾನಗಳು ಇವೆಲ್ಲ ಕೊಡ್ತವೆ. ಆದ್ರೆ ಒಬ್ಬ ರಾಜಕೀಯ ಮುತ್ಸದಿ ಆ ನಾಡನ್ನು ಸರ್ವಾಂಗೀಣವಾಗಿ ಕಟ್ತಾನು ಒಂದು ಸರ್ಕಾರ. ಜನತಂತ್ರ ವ್ಯವಸ್ಥೆಯಲ್ಲಿ ಸರ್ಕಾರ ಇಲ್ಲದೆ ಏನಾಗುತ್ತೆ ನಿಮಗೆ? ಹಾಗಾಗಿ ಇವತ್ತು ರಾಜಕಾರಣ, ರಾಜಕಾರಣಿ, ರಾಜಕ್ಕೆ ನಾನು ಹೇಳ್ತಾನೆ ಇದ್ದೀನಿ, ಇದನ್ನ ಸಕಾರಾತ್ಮಕವಾಗಿ ತಗೋಬೇಕು. ಸಕಾರಾತ್ಮಕವಾಗಿ ತೆಗೆದುಕೊಳ್ಳೋದ್ರೆ ಜನತಂತ್ರ ವ್ಯವಸ್ಥೆಗೆ ಮಾರಕ ಅಂತಕ್ಕಂಥದ್ದು ಹೇಳ. ಮೈಸೂರಿನ ಚಾಮರಾಜೇಂದ್ರ ಮೃಗಾಲಯಕ್ಕೆ ಜಿಲ್ಲಾ ಉಸ್ತುವಾರಿ ಸಚಿವ ಎಸ್ ಟಿ ಸೋಮಶೇಖರ್ ಭೇಟಿ ನೀಡಿ ಮೃಗಾಲಯಕ್ಕೆ ಹೊಸದಾಗಿ ಬಂದಿರುವ ಪ್ರಾಣಿಗಳ ವೀಕ್ಷಣೆಯನ್ನ ಮಾಡಿದ್ರು. ಸಿಎಂ ಬಸವರಾಜ ಬೊಮ್ಮಾಯಿ ಅವರು ಪ್ರಾಣಿಗಳ ವೀಕ್ಷಣೆಗೆ ಚಾಲನೆ ನೀಡಿರುವಂತಹ ಹಿನ್ನೆಲೆಯಲ್ಲಿ ಸಚಿವ ಸೋಮಶೇಖರ್ ಅವರು ಪ್ರಾಣಿಗಳಿಗೆ ನಿರ್ಮಾಣವಾಗಿರುವ ಗೋರಿಲ್ಲಾ ಮನೆಯನ್ನ ಪರಿಶೀಲಿಸಿದ್ರು. ಜೊತೆಗೆ ಇಂದು ಉಸ್ತುವಾರಿ ಸಚಿವರ ಹುಟ್ಟುಹಬ್ಬದ ಅಂಗವಾಗಿ ಆನೆಯನ್ನ ದತ್ತು ಪಡೆದುಕೊಂಡ್ರು. ಸಚಿವರಿಗೆ ಶಾಸಕ ಎಲ್ ನಾಗೇಂದ್ರ, ಮೃಗಾಲಯದ ಪ್ರಾಧಿಕಾರದ ಅಧ್ಯಕ್ಷ ಎಲ್ ಆರ್ ಮಹದೇವಸ್ವಾಮಿ ಸಾಥ್ ನೀಡಿದ್ರು. ಮಾಧ್ಯಮದವರೊಂದಿಗೆ ಮಾತನಾಡಿದ ಅವರು, ಆರ್ಎಸ್ಎಸ್ ಕುರಿತು ಮಾಜಿ ಸಿಎಂ ಎಚ್ ಡಿ ಕುಮಾರಸ್ವಾಮಿ ನೀಡಿರುವ ಹೇಳಿಕೆಗೆ ತಿರುಗೇಟನ್ನ ನೀಡಿದ್ರು. ಆಡಳಿತದ ಮೇಲೆ ಆರ್ಎಸ್ಎಸ್ ಯಾವುದೇ ರೀತಿಯ ಒತ್ತಡ ಹೇರ್ತಿಲ್ಲ, ಕೇಂದ್ರ ಸರ್ಕಾರದ ಬಗ್ಗೆ ನನಗೆ ಗೊತ್ತಿಲ್ಲ, ಆದ್ರೆ ರಾಜ್ಯ ಸರ್ಕಾರದ ಮೇಲೆ ಯಾವುದೇ ರೀತಿಯ ಒತ್ತಡವಿಲ್ಲ. ಕುಮಾರಸ್ವಾಮಿ ಅವರಿಗೆ ಮಾಹಿತಿಯ ಕೊರತೆ ಇದೆ, ಚುನಾವಣೆಯ ದೃಷ್ಟಿಯಿಂದ ಅವರು ಈ ರೀತಿ ಹೇಳ್ತಿರಬಹುದು ಎಂದ್ರು. ದೇಶದ ಬಗ್ಗೆ, ದೇಶದ ಪ್ರಗತಿ ಬಗ್ಗೆ, ದೇಶದಕ್ಕೆ ಒಳ್ಳೇದಾಗ್ತಕ್ಕಂಥದ್ದನ್ನ ಚರ್ಚೆ ಮಾಡ್ತಕ್ಕಂಥವ್ರು ಅನೇಕ ಮೇಧಾವಿಗಳು ಕೂಡ ಆರ್ಎಸ್ಎಸ್ ನಲ್ಲಿ ಇದ್ದಾರೆ. ಆಯ್ತಾ, ಆ ತರ ನೆಗೆಟಿವ್ ಥಾಟ್ ಮಾಡ್ತಕ್ಕಂಥವ್ರು ಯಾರು ಕೂಡ ಆರ್ಎಸ್ಎಸ್ ಅಲ್ಲಿ ನಾನು ಇದುವರೆಗೂ ಕೂಡ ನೋಡಿಲ್ಲ. ಎಲ್ಲ ದೇಶಕ್ಕೋಸ್ಕರನೇ, ಸಾರ್ವಜನಿಕ ಅನುಕೂಲ ಆಗ್ತಕ್ಕಂಥದ್ದನ್ನೇ, ಜನಸಾಮಾನ್ಯರಿಗೆ ಅನುಕೂಲ ಆಗ್ತಕ್ಕಂಥದ್ದನ್ನೇ ಚಿಂತನೆ ಮಾಡ್ತಕ್ಕಂಥವ್ರೆ ಜಾಸ್ತಿ ಇದ್ದಾರೆ. ಕುಮಾರಸ್ವಾಮಿ ಅವರಿಗೆ ಸ್ವಲ್ಪ ಮಾಹಿತಿ ಕೊರತೆ ಇರ್ಬೋದು, ಬಟ್ ಆರ್ ಎಸ್ ಎಸ್ ಆ ತರ ಯಾರು ನೆಗೆಟಿವ್ ಆಟಿಟ್ಯೂಡ್ನವ್ರು ಯಾರು ಇಲ್ಲ. ರಾಜ್ಯ ಮತ್ತೆ ಕೇಂದ್ರ ಸರ್ಕಾರವನ್ನ ಸಂಘ ಪರಿವಾರದವರು ಆಳ್ತಾ ಇದಾರೆ, ಅವರೇ ನಿಯಂತ್ರಣವನ್ನ ಮಾಡ್ತಾ ಇರುವಂತದ್ದು 100% ಇಲ್ಲ. ಈಗ ಸೆಂಟ್ರಲ್ ಗೊತ್ತಿಲ್ಲ, ಸ್ಟೇಟ್ದು
ಮುಖ್ಯಮಂತ್ರಿಗಳು ಯಡಿಯೂರಪ್ಪನವರು ಇದ್ರು, ಯಾವ ಇದು ಅಡಚಣೆನೂ ಇರಲಿಲ್ಲ. ಮತ್ತೆ ಈಗ ಬೊಮ್ಮಯವರು ಇದ್ದಾರೆ, ಅವರು ಸ್ಮೂತ್ ನಡ್ಕೊಂಡು ಹೋಗ್ತಿದ್ದಾರೆ. ಯಾವ ಒತ್ತಡ ಅಲ್ಲಿ ಮತ್ತೊಂದು ಅಲ್ಲಿ ಯಾವ್ದು ನಮ್ಗೆ ಇದುವರೆಗೂ ಕಾಣಲಿಲ್ಲ, ಯಾವ್ದು ಇಂಟರ್ಫಿಯರೆನ್ಸ್ ಯಾವ್ದು ಕೂಡ ಕಾಣಲಿಲ್ಲ. ಚುನಾವಣಾ ರಣತಂತ್ರ ಅಂತ ಅನ್ನಿಸ್ತಾ ಕುಮಾರಸ್ವಾಮಿ ಅವರು ಚುನಾವಣೆ ಒಂದೂವರೆ ವರ್ಷದಿಂದ ಈಗಲೇ ಅವರು ಹೊರಟಿದ್ದಾರೆ. ಇನ್ನು ಅರಮನೆ ಆವರಣದಲ್ಲೂ ನಾಳೆಯಿಂದ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಆರಂಭವಾಗಲಿವೆ. ಅಲ್ಲಿಯೂ ಎಲ್ಲಾ ರೀತಿಯ ಸಿದ್ಧತೆ ನಡೆದಿದೆ. ಜಂಬೂಸವಾರಿ ವೀಕ್ಷಣೆಗೆ ಸಾರ್ವಜನಿಕರಿಗೆ ಅವಕಾಶ ಇಲ್ಲ. ಆನ್ಲೈನ್ನಲ್ಲಿ ಸಾರ್ವಜನಿಕರು ದಸರಾ ವೀಕ್ಷಣೆ ಮಾಡಬೇಕು. ಕೇವಲ ಜನಪ್ರತಿನಿಧಿಗಳಿಗೆ, ಪೊಲೀಸರು, ಮಾಧ್ಯಮದವರಿಗೆ ಮಾತ್ರ ಅರಮನೆಗೆ ಅವಕಾಶ ಎಂದರು. ಸಾರ್ವಜನಿಕರಿಗೆ ವರ್ಚುವಲ್ ಮುಖಾಂತರ, ಯೂಟ್ಯೂಬ್ ಮುಖಾಂತರ, ಫೇಸ್ಬುಕ್ ಮುಖಾಂತರ ಲೈವ್ ಮಾಡ್ತಕ್ಕಂಥದ್ದಕ್ಕೆ ಮಾಡೋದು. ಅಲ್ಲಿ ಪೊಲೀಸ್ನವರು ಮತ್ತು ಡಿಪಾರ್ಟ್ಮೆಂಟ್ನವರು ಮತ್ತು ಸಾಂಸ್ಕೃತಿಕ ಇವರೆಲ್ಲ ಅವರೆಲ್ಲ ಏನಿರ್ತಾರೆ ಅಷ್ಟು ಒಳಗಡೆ ಒಂದು ಕಾರ್ಯಕ್ರಮವನ್ನು ಮಾಡಬೇಕು. ಆ ಕಾರ್ಯಕ್ರಮವನ್ನು ದೇಶಾದ್ಯಂತ ವರ್ಚುವಲ್ ಮತ್ತು ಬೇರೆ ಬೇರೆ ಏನೇನಿದೆ. ಗಡಿ ಜಿಲ್ಲೆ ಚಾಮರಾಜನಗರದ ಮೆಡಿಕಲ್ ಆಸ್ಪತ್ರೆ ಉದ್ಘಾಟನೆಗೆ ಬರುತ್ತಿರುವ ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ ಅವರು ಆಕ್ಸಿಜನ್ ದುರಂತದಲ್ಲಿ ಮೃತಪಟ್ಟ 36 ಜನರಲ್ಲಿ 13 ಜನರಿಗೆ ಮಾತ್ರ ಪರಿಹಾರವನ್ನು ನೀಡಿದ್ದು, ಇನ್ನುಳಿದವರಿಗೂ ಪರಿಹಾರ ಹಣ ನೀಡಬೇಕು ಅಂತ ಶಾಸಕ ಪುಟ್ಟರಂಗ ಶೆಟ್ಟಿ ಆಗ್ರಹಿಸಿದ್ದಾರೆ. ಚಾಮರಾಜನಗರದಲ್ಲಿ ಇಂದು ಕಾರ್ಯನಿರತ ಪತ್ರಕರ್ತರ ಸಂಘದ ಕಚೇರಿಯಲ್ಲಿ ಸುದ್ದಿಗೋಷ್ಠಿಯನ್ನು ನಡೆಸಿ ಮಾತನಾಡಿದ ಅವರು, ಜಿಲ್ಲಾ ಕೇಂದ್ರದ ಮೆಡಿಕಲ್ ಕಾಲೇಜು ಆಸ್ಪತ್ರೆ 113 ಕೋಟಿ ರೂಪಾಯಿ ವೆಚ್ಚದಲ್ಲಿ ಆಸ್ಪತ್ರೆ ನಿರ್ಮಾಣವಾಗಿದೆ. ಇದು ಸಿದ್ದರಾಮಯ್ಯನವರ ಕೊಡುಗೆಯಾಗಿದೆ. ರಾಷ್ಟ್ರಪತಿಗಳು ಇದರ ಉದ್ಘಾಟನೆಗೆ ಆಗಮಿಸುತ್ತಾ ಇರುವುದರಿಂದ ಶಿಷ್ಟಾಚಾರದ ಪ್ರಕಾರ ಸ್ವಾಗತಿಸಲು ಅಷ್ಟೇ ಮುಖ್ಯಮಂತ್ರಿಗಳು ಬರ್ತಿದ್ದಾರೆ. ಆದರೆ ಅವರಲ್ಲಿ ಸಾರ್ವಜನಿಕರನ್ನ ಭೇಟಿ ಮಾಡುತ್ತಿಲ್ಲ, ಇಲ್ಲಿನ ಅಧಿಕಾರಿಗಳೊಟ್ಟಿಗೆ ಸಭೆ ನಡೆಸುತ್ತಿಲ್ಲ. ಯಾವತ್ತಿದ್ರೂ ಸಿದ್ದರಾಮಯ್ಯ ಅವರಿಗೆ ಸಿದ್ದರಾಮಯ್ಯನವರೇ ಸಾಟಿ ಅಂತ ಸಿಎಂ ವಿರುದ್ಧ ಅಸಮಾಧಾನವನ್ನ ಹೊರಹಾಕಿದ್ರು. ಸುಮಾರು 3:30 3:30 ಉದ್ಘಾಟನೆ ಮಾಡಲಿದ್ದಾರೆ. ಹಾಗಾಗಿ ಅವರಿಗೆ ನಾನು ಈ ಭಾಗದ ಶಾಸಕನಾಗಿ ಮಾನ್ಯ ರಾಷ್ಟ್ರಪತಿಗಳಿಗೆ ಭೂತಪೂರ್ವದ ಸ್ವಾಗತ ಮತ್ತು ಅಭಿನಂದನೆಗಳನ್ನು ಕೊಡ್ತಾ ಇದ್ದೇನೆ. ತಮಗೆ ಗೊತ್ತೇನೆ, ಈ ಒಂದು ಕಾಲೇಜು ಪ್ರಾರಂಭ ಈ ಒಂದು ವೈದ್ಯಕೀಯ ಆಸ್ಪತ್ರೆ ಪ್ರಾರಂಭಿಸಿದ್ರೆ ವೈದ್ಯಕೀಯ ಕಾಲೇಜು 16:00 ಪ್ರಾರಂಭ ಆಯಿತು. ಅಂದರೆ ಸನ್ಮಾನ್ಯ ಸಿದ್ದರಾಮಯ್ಯವರು ಮುಖ್ಯಮಂತ್ರಿಗಳಾಗಿದ್ದ ಖಾಸಗಿ ವೈದ್ಯಕೀಯ ವಿಜ್ಞಾನ ಕಾಲೇಜು ಪ್ರಾರಂಭ ಆಯಿತು. ಅದಾದ ನಂತರ ಅವರೇ ಯಾವತ್ತು ಅನೌನ್ಸ್ ಮಾಡಿದ ರೀತಿ ಸುಮಾರು 180 ಕೋಟಿ ಅಂದಾಜು ವೆಚ್ಚದಲ್ಲಿ 150 ಬೆಡ್ನ ಸುಮಾರು 450 ಬೆಡ್ ಆಸ್ಪತ್ರೆ ಇವತ್ತು ಪೂರ್ಣ ಪ್ರಮಾಣದಲ್ಲಿ ಪ್ರಾರಂಭ. ವಿಶೇಷ ಅಂದರೆ ಈ ಒಂದು ಆಸ್ಪತ್ರೆ ಎಲ್ಲಾ ರೀತಿಯ ಸಕಲ ಎಲ್ಲಾ ರೀತಿಯ ಸುಸಜ್ಜಿತವಾಗಿ ಪ್ರಾರಂಭ ಆಗ್ತಾ ಇದೆ. ಆಸ್ಪತ್ರೆ ವಿಶೇಷವಂತೆ ನನಗೆ ಹೇಳಿದಾಗೆ ಕೆಲವು ಆಸ್ಪತ್ರೆಗಳು ಕಟ್ಟಡಗಳನ್ನು ಮಾತ್ರ ಆಗಿ ಉದ್ಘಾಟನೆ ಆದ ನಂತರ ಅದು ಬೇಗ ಮೂಲಭೂತ ಸೌಕರ್ಯಗಳು ಆಪರೇಷನ್ ಥಿಯೇಟರ್ಗಳು ಎಲ್ಲ ಆಗಿರುತ್ತೆ. ಅದು ಈಗಿಲ್ಲ, ನಾನು ಮೊನ್ನೆ ವಿಜಿಟ್ ಕೊಟ್ಟದ್ದೆಲ್ಲ ನೋಡಿದ್ದೀನಿ, ಎಲ್ಲವೂ ಸುಸಜ್ಜಿತವಾಗಿ ಆಗಿದ್ದವು. ಹಾಗಾಗಿ ಈ ಒಂದು ಕಟ್ಟಡಕ್ಕೆ ಸುಮಾರು 113.81 ಕೋಟಿ ಉಳಿದರೆಲ್ಲ ಸುಮಾರು 700 ಶೇಕಡಾ ನಮ್ಮ ಕೊಟ್ಟಿದ್ದೀವಿ. ಅಲ್ಲಿ ವಿಶೇಷವಾಗಿ ಅನುದಾನ ಸರ್ಕಾರದಿಂದ ಬಿಡುಗಡೆ ಮಾಡಿ ಆದಷ್ಟು ಬೇಗ ಮನೆಗಳನ್ನ ಕಟ್ಟಿಸ್ಕೊಡ್ತಕ್ಕಂಥ ವ್ಯವಸ್ಥೆ ಚಾಮರಾಜ ತಗೊಂಡು ವಿಶೇಷವನ್ನು ಸಭೆ ಮಾಡಿದ್ರೆ ಬಹಳ ಒಳ್ಳೆಯದಾಗ್ತಿತ್ತು. ಯಾಕಂದ್ರೆ ಸಾರ್ವಜನಿಕರ ಅಹವಾಲ ಈಗ ಅವರು ನೇರವಾಗಿ ಎಲ್ಲೇ ಬಂದಿರೋದ್ರಿಂದ ಸಾರಿಗೆ ಸಲ್ಲಿಸಿದ್ರು ಅವರಿಗೆ ಯಾವುದೇ ಮನವಿ ಆಗಿ ಯಾವುದೇ ದೂರ ಸಂಸ್ಥೆ ಆಗ್ತಾ ಇದೆ. ಯಾಕಂದ್ರೆ ತಮ್ಮ ಗೊತ್ತಿದೆ ನಮ್ಮ ಈ ಕೊರೋನಾ ಟೈಮಲ್ಲಿ ನಾವು ಸುಮಾರು 36 ಜನ ಸತ್ತು ಅಕ್ಷಿಪಾತೆಯಿಂದ ಅದು ನಾವು ಈಗ ಹೇಳಿದ್ದೀವಿ. ಆದರೆ ಇವತ್ತಲ್ಲಿ ಅವ್ರಿಗೆ ಪರಿಹಾರ ಕೊಟ್ಟಿರೋದು ಕೇವಲ 3 ಜನಕ್ಕೆ, 24 ಜನಕ್ಕೆ 2 ಲಕ್ಷ ಕೊಟ್ಟರು. ಅದಾದ ನಂತರ ಅವ್ರು ಏನು ಒಂದು ಆಯೋಗನ ರಚನೆ ಮಾಡಿದ್ರು, ಅದರೊಳಗೆ ಮೇಲೆ 13 ಜನಕ್ಕೆ 2 ಲಕ್ಷ ಕೊಟ್ಟರೆ ಯಾರು ಪರಿಹಾರ ಕೊಡೋ ಕಾರಣ ಅದರ ಆಹ್ವಾನ ಪಡ್ಜೆಕ್ಟ್ ಕೊನೆ 5 ಲಕ್ಷ ನಾನು ಪರಿಹಾರ. ಇಂದು
ಮೋದಿ ಯುಗೋತ್ಸವ ಅಂಗವಾಗಿ ಕ್ಯಾರ್ ಕ್ಷೇತ್ರದಲ್ಲಿ ವಿವಿಧ ನಗರಾಭಿವೃದ್ಧಿ ಯೋಜನೆಗಳಿಗೆ ಸಚಿವರಾದ ಭೈರತಿ ಬಸವರಾಜ್ ಅವರು ಚಾಲನೆ ನೀಡಿದರು. ಇನ್ನು ಇದೇ ವೇಳೆ ಎಸ್ಎ ರಾಮದಾಸ್ ಆಯೋಜಿಸಿರುವ ಮೋದಿ ಯುಗೋತ್ಸವ ಕಾರ್ಯಕ್ರಮದಲ್ಲಿ ವಿವಿಧ ಸ್ತ್ರೀ ಶಕ್ತಿ ಸಂಘಗಳಿಗೆ ಪ್ರಮಾಣ ಪತ್ರ ಹಾಗೂ ಬಡ ವಿದ್ಯಾರ್ಥಿಗಳಿಗೆ ಲ್ಯಾಪ್ಟಾಪ್ ಕೊಳ್ಳಲು ಚೆಕ್ ವಿತರಣೆ ಮಾಡಿದರು. ಭೇಟಿಯ ಹಿನ್ನೆಲೆಯಲ್ಲಿ ತೊಂದರೆಯಾಗದಂತೆ ಎಚ್ಚರ ವಹಿಸಿದ ಶಾಸಕ ಎನ್ ಮಹೇಶ್ ಅವರು ಪರಿಹಾರ ಒದಗಿಸುವ ಕುರಿತು ಸಾಗುವಳಿ ರೈತರೊಂದಿಗೆ ತುರ್ತು ಸಭೆಯನ್ನು ನಡೆಸಿದರು. ಚಾಮರಾಜನಗರ ಜಿಲ್ಲೆಯ ಯಳಂದೂರಿನಲ್ಲಿ ನಡೆದ ಸಭೆಯಲ್ಲಿ ಮದ್ದೂರು ಸೇರಿದಂತೆ 8 ಗ್ರಾಮದ ಪರಿಶಿಷ್ಟ ಜನಾಂಗದ ಜನರಿಗೆ ಸರ್ಕಾರ ಸಾಗುವಳಿ ಜಮೀನನ್ನು ಕೊಟ್ಟಿತ್ತು. ಸುಮಾರು 100 ಮಂದಿ ರೈತರಿಗೆ 300 ಎಕರೆ ಸಾಗುವಳಿ ಜಮೀನನ್ನು ಸರ್ಕಾರ ನೀಡಲಾಗಿತ್ತು. ಅರಣ್ಯ ಪ್ರದೇಶ ವಿಸ್ತರಣೆಗೆ ಸಾಗುವಳಿ ಜಮೀನು ವಶಪಡಿಸಿಕೊಂಡಿದ್ದ ಅರಣ್ಯ ಇಲಾಖೆ ರೈತರಿಗೆ ಪರಿಹಾರ ನೀಡುವುದಾಗಿ ಸಾಗುವಳಿ ಜಮೀನು ವಶಪಡಿಸಿಕೊಂಡಿತ್ತು. ಆದರೆ ಭೂಮಿ ವಶಪಡಿಸಿಕೊಂಡು 25 ವರ್ಷಗಳೇ ಕಳೆದರೂ ಕೈಗೆ ಮಾತ್ರ ಪರಿಹಾರ ತಲುಪಿರಲಿಲ್ಲ. ಈ ಹಿನ್ನೆಲೆಯಲ್ಲಿ ಪಾದಯಾತ್ರೆ ನಡೆಸಲು ಸನ್ನದ್ಧರಾಗಿದ್ದ ರೈತರೊಂದಿಗೆ ಇಂದು ಶಾಸಕ ಮಹೇಶ್ ಸಭೆಯನ್ನು ನಡೆಸಿ ತಕ್ಷಣವೇ ದಾಖಲಾತಿ ಹೊಂದಿರುವ 57 ರೈತರಿಗೆ ಪರಿಹಾರ ಒದಗಿಸಲು ಅಧಿಕಾರಿಗಳಿಗೆ ಸೂಚನೆ ನೀಡಿದರು. ಕರ್ನಾಟಕ ರಾಜ್ಯ ರೈತ ಸಂಘದ ಪ್ರಕಾಶ್ ಅವರು ಮತ್ತು ಇನ್ನಿತರೆ ಮುಖಂಡರುಗಳ ನೇತೃತ್ವದಲ್ಲಿ ಆಮೇಕೆರೆ ಗ್ರಾಮದಲ್ಲಿರ್ತಕ್ಕಂಥ ಆ ಪ್ರದೇಶದಲ್ಲಿರ್ತಕ್ಕಂಥ 8 ಗ್ರಾಮದ ರೈತರುಗಳನ್ನ ಇವತ್ತು ಕರೆದು ಚರ್ಚೆ ಮಾಡಿ 300 ಎಕರೆ ಜಮೀನನ್ನು ಫಾರೆಸ್ಟ್ ಅವರು ಅಕ್ವೈರ್ ಮಾಡ್ಕೊಂಡಿದ್ದಾರೆ, ಅದಕ್ಕೆ ಕಾಂಪೆನ್ಸೇಷನ್ ಕೊಡ್ತೀವಿ ಅಂತ ಫಾರೆಸ್ಟ್ ಅವರು ಒಪ್ಕೊಂಡಿದ್ರು. ಅದರ ಮೇಲೆ ಜಿಲ್ಲಾಧಿಕಾರಿಗಳ ಮುಂದೆ ಒಂದು ಚರ್ಚೆಯಾಗಿ 2013 ಲ್ಯಾಂಡ್ ಅಕ್ವಿಸಿಷನ್ ಆಕ್ಟ್ ಏನು ಬಂದಿದೆ ಹೊಸದಾಗಿ, ಅದರ ಆಧಾರದ ಮೇಲೆ ಕಾಂಪೆನ್ಸೇಷನ್ ಕೊಡಬೇಕಾಗುತ್ತೆ ಅಂತ ತೀರ್ಮಾನ ಆಯಿತು. ಅದರ ಪ್ರಕಾರ 1 ಎಕರೆಗೆ 4 ಎಕರೆ 1:4 ಕೊಡಬೇಕು ಅಂತ ತೀರ್ಮಾನ ಆಗಿದೆ. ಈಗಾಗಲೇ 100 ಜನ ರೈತರದು ದಾಖಲೆಗಳನ್ನ ಪರಿಶೀಲನೆ ಮಾಡಿದಾಗ ನಮಗೆ ಸಿಕ್ಕಿರುವಂಥದ್ದು ಸರ್ಕಾರಕ್ಕೆ ತಹಸೀಲ್ದಾರಿಗೆ ಸಿಕ್ಕಿರುವಂಥದ್ದು 57 ರೈತರದು ಪಕ್ಕ ರೆಕಾರ್ಡ್ಸ್ ಸಿಕ್ಕಿದೆ. ಈ 57 ಪಕ್ಕ ರೆಕಾರ್ಡ್ಸ್ ಇರೋದನ್ನ ಜಿಲ್ಲಾಧಿಕಾರಿಗಳು ಇನ್ನೊಂದು ವಾರದಲ್ಲಿ ರಾಜ್ಯ ಸರ್ಕಾರಕ್ಕೆ ಪ್ರಪೋಸಲ್ ಕಳಿಸ್ಬೇಕು. ಇನ್ನು ಉಳಿಯುವಂಥ 43 ದಾಖಲೆಗಳು 43 ರೈತರದು ದಾಖಲೆಗಳು ಲಭ್ಯ ಇಲ್ಲ ಅಂತ ತಹಸೀಲ್ದಾರ್ ಹೇಳ್ತಾ ಇದ್ದಾರೆ. ಅದಕ್ಕೆ ನಾನು ಹೇಳಿದ್ದೀನಿ, ಈ 43 ದಾಖಲೆಗಳನ್ನ ರೈತರದನ್ನ 8 ಗ್ರಾಮಗಳು ಯಾವ್ದಾವ್ದು ಬರ್ತದೆ ಅದಕ್ಕೆ ಭಾಗ ಮಾಡಿ ಒಂದೊಂದು ಗ್ರಾಮದಲ್ಲಿ ಎಷ್ಟೆಷ್ಟು ಜನ ರೈತರು ಬರ್ತಾರೆ ಅಂತ ಪಟ್ಟಿ ಮಾಡಿ ಸಂಬಂಧಪಟ್ಟಂತ ವಿಲೇಜ್ ಅಕೌಂಟೆಂಟ್ ಸೀದಾ ಗ್ರಾಮಕ್ಕೆ ಹೋಗಿ ಅವ್ರ ಹತ್ರ ಏನು ದಾಖಲೆಗಳಿದೆ ಅದನ್ನ ಅವ್ರ ಹತ್ರ ರಿಸೀವ್ ಮಾಡ್ಕೊಂಡು ಬರ್ಬೇಕು. ಜನರನ್ನ ಮಾತಾಡಿಸಿ ಪಂಚನಾಮೆ ಮಾಡಿ ತಗೊಂಡು ಬರೋದು. ಅದರಾದ ಮೇಲೆ ತಾಲೂಕು ಆಫೀಸಲ್ಲಿ ಅಥವಾ ಎಸಿ ಆಫೀಸಲ್ಲಿ ಎಲ್ಲಿ ದಾಖಲೆಗಳು ಸಿಗುತ್ತೆ ಅದನ್ನೆಲ್ಲ ತಗೊಂಡು ಈ 47 ಜನರಿಗೂ ಕೂಡ ಸರ್ಕಾರದಿಂದ ಪರಿಹಾರ ಬರಲಿಕ್ಕೆ ಮಾಡಬೇಕು ಅಂತ ಹೇಳಿ ಇವತ್ತು ಚರ್ಚೆ ಮಾಡಿದ್ವಿ. ತಹಸೀಲ್ದಾರ್ ಒಪ್ಕೊಂಡಿದ್ದಾರೆ ಮತ್ತು ವಿಎಗಳು ನಾಡಿದ್ದು ರಾಷ್ಟ್ರಪತಿಗಳು ಬಂದು ಹೋದ್ಮೇಲೆ ಕೆಲಸ ಶುರು ಮಾಡ್ತಾರೆ. ಒಂದು ವಾರದಲ್ಲಿ ಇದು ಚೆಂಡು ಹೂ ಕಾರ್ಖಾನೆ ಬಂದ್ ಮಾಡುವಂತೆ ಜಿಲ್ಲಾ ಉಸ್ತುವಾರಿ ಸಚಿವರಿಗೆ ರೈತ ಸಂಘ ಮನವಿ ಪತ್ರವನ್ನ ಸಲ್ಲಿಸಿತು. ಚಾಮರಾಜನಗರ ಜಿಲ್ಲೆಯ ಗುಂಡ್ಲುಪೇಟೆ ತಾಲೂಕಿನ ಕಾಗಳಹುಂಡಿ ಗ್ರಾಮದಲ್ಲಿ ಚೀನಾ ಮೂಲದ ಚೆಂಡು ಹೂವಿನ ಕಾರ್ಖಾನೆ ಸ್ಥಾಪನೆಯಾಗಿರುವ ಬಗ್ಗೆ ಬಂಡೀಪುರದಲ್ಲಿ ನಿನ್ನೆ ಸಂಜೆ ಜಿಲ್ಲಾ ಉಸ್ತುವಾರಿ ಸಚಿವರಾದ ಎಸ್ಟಿ ಸೋಮಶೇಖರ್ ಅವರಿಗೆ ರೈತ ಮುಖಂಡರು ಮನವಿಯನ್ನ ಸಲ್ಲಿಸಿದ್ರು. ಕಾರ್ಖಾನೆಯಿಂದ ಹೊರಬರುವ ದುರ್ವಾಸನೆಯಿಂದಾಗಿ 16 ಗ್ರಾಮದ ಜನರು ತೊಂದರೆಯನ್ನ ಅನುಭವಿಸುತ್ತಿದ್ದಾರೆ. ಇದನ್ನ ಕೂಡಲೇ ಬಂದ್ ಮಾಡುವಂತೆ ರೈತ ಸಂಘದ ಮುಖಂಡರಾದ ಕಡಬೂರು ಮಂಜುನಾಥ್ ಮಾಟಳ್ಳಿ ಮಹದೇವಪ್ಪ ಮನವಿ ಸಲ್ಲಿಸಿದ್ರು. ಶಾಸ್ತ್ರ
ನಾಳೆ ಗಡಿಜಿಲ್ಲೆ ಚಾಮರಾಜನಗರಕ್ಕೆ ರಾಷ್ಟ್ರಪತಿ ಆಗಮನ ಹಿನ್ನೆಲೆಯಲ್ಲಿ ರಾಷ್ಟ್ರಪತಿಗಳನ್ನ ಚಾಮರಾಜನಗರ ಜಿಲ್ಲೆಗೆ ಸ್ವಾಗತಿಸುತ್ತೇವೆ ಅಂತ ರಾಜ್ಯ ರೈತ ಸಂಘದ ಅಧ್ಯಕ್ಷ ಬಡಗಲ್ಪುರ ನಾಗೇಂದ್ರ ಹೇಳಿದ್ದಾರೆ. ಈ ಕುರಿತು ಸುದ್ದಿಗೋಷ್ಠಿಯನ್ನ ನಡೆಸಿ ಮಾತನಾಡಿದ ಅವರು, ದೇಶದಲ್ಲಿ ಪ್ರತಿಭಟಿಸುವ ರೈತರ ಮೇಲೆ ವಾಹನವನ್ನ ಹತ್ತಿಸಿ ಕೊಲೆ ಮಾಡಲಾಗಿದೆ. ಹರಿಯಾಣ ಸಿಎಂ ಪ್ರತಿಭಟನೆ ಹತ್ತಿಕ್ಕಲು ಪ್ರಚೋದಿಸುತ್ತಿದ್ದಾರೆ. ಇನ್ನು ರಾಷ್ಟ್ರಪತಿಗಳು ಮಧ್ಯ ಪ್ರವೇಶಿಸಿ ಹರಿಯಾಣ ಸರ್ಕಾರ ವಜಾಗೊಳಿಸಬೇಕು. ಅಪಾಯಕಾರಿ ಕೃಷಿ ಕಾಯ್ದೆಗಳನ್ನ ಹಿಂಪಡೆಯಲು ಕೇಂದ್ರ ಸರ್ಕಾರಕ್ಕೆ ಆದೇಶಿಸಬೇಕು. ಪ್ಲೇಕಾರ್ಡ್ ಪ್ರದರ್ಶನದ ಮೂಲಕ ಶಾಂತಿಯುತವಾಗಿ ರಾಷ್ಟ್ರಪತಿಗಳಿಗೆ ಅಗೌರವ ತೋರದೆ ಗಮನ ಸೆಳೆಯುತ್ತೇವೆ ಅಂತ ಹೇಳಿದರು. ರೈತ ಸಂಘ ಮತ್ತು ಚಳವಳಿಗಾರರು ಅಪಾರವಾದ ಗೌರವವನ್ನ ಆ ಹುದ್ದೆಗೆ ಅತ್ಯಂತ ಘನವಾದ ಹುದ್ದೆಗೆ ನಾಳೆ ಚಾಮರಾಜನಗರ ಜಿಲ್ಲೆಗೆ ರಾಷ್ಟ್ರಪತಿಯವರು ಬರ್ತಾ ಇದ್ದಾರೆ. ಅದನ್ನು ಪೂರ್ವಕವಾಗಿ ಅವನ ಗೌರವದಿಂದ ನಾವು ಸ್ವಾಗತ ಮಾಡ್ತೇವೆ. ಆದರೆ ದೇಶದಲ್ಲಿ ಒಂದು ಅಶಾಂತಿ ಸೃಷ್ಟಿಯಾಗಿದೆ, ಆತನ ಸಂಗೀತಗಳಂತದಾಗಿದೆ, ಹಿಂಸಾತ್ಮಕವಾಗಿ ಚಳವಳಿ ಮಾಡೋದ್ರ ಮೇಲೆ ಕೊಲೆ ಮಾಡುವಂಥ ಪ್ರವೃತ್ತಿಗಳು ದಿನದಿಂದ ಜಾಸ್ತಿ ಆಗ್ತಾ ಇದೆ. ಉತ್ತರ ಪ್ರದೇಶದಲ್ಲಿ ಮುಂದೆ ನಡೆದ ಒಂದು ಘಟನೆ, ಕೇಂದ್ರದಲ್ಲಿ ಗೃಹಮಂತ್ರಿಯಾಗಿರುವಂಥ ರಾಜ್ಯ ಸಚಿವರು ಕುಮ್ಮಕ್ಕಿನಿಂದ ಅವನ ಮಗನೇ ನೇರವಾಗಿ ದಾಳಿ ನಡೆಸಿ ರೈತರನ್ನ, ಮೂರು ಜನ ರೈತರನ್ನ ಸ್ಥಳದಲ್ಲೇ ಬಿಟ್ಟು ನಡೆಸಿದೆ, ಮತ್ತೊಬ್ಬರು ಸಾವಿಗೀಡಾಗಿದೆ, ನಾಲ್ಕು ಜನ ರೈತರು. ಇದು ಮತ್ತೆ ಹರಿಯಾಣದಲ್ಲಿ ಮುಖ್ಯಮಂತ್ರಿ ಚಳವಳಿಗಾರರ ಮೇಲೆ ಹಲ್ಲೆ ಮಾಡಿ ಅಂತೇಳಿ ಪ್ರಚೋದನಕಾರಿ ಎಂಬ ಸಂದೇಶವನ್ನು ನೀಡಿದರು. ಇವೆಲ್ಲವೂ ಕೂಡ ಸಂವಿಧಾನ ಬಾಹಿರ. ಅದರಿಂದ ರಾಜ್ಯ ರಾಷ್ಟ್ರಪತಿಯವರು ಇದ್ರ ಬಗ್ಗೆ ಗಮನ ಸೆಳಿಬೇಕು, ಗಮನ ಹರಿಸಬೇಕು. ಇದನ್ನ ಮುಖ್ಯ ಆ ರಾಜ್ಯದ ಪ್ರತಿನಿಧಿಸುವಂತ ಗೃಹಮಂತ್ರಿಯನ್ನ ಕೂಡಲೇ ಸಂಪುಟದಲ್ಲಿ ವಜಾ ಮಾಡಬೇಕು ಅಂತ ನರೇಂದ್ರ ಮೋದಿ ತಾಕೀತು ಮಾಡಬೇಕು. ಹರಿಯಾಣ ಸರ್ಕಾರವನ್ನ ವಜಾ ಮಾಡಬೇಕು, ಮತ್ತೆ ಈ ಮೂರು ಕೃಷಿ ಕಾಯ್ದೆಗಳನ್ನು ವಾಪಸ್ ಪಡಿಬೇಕು, ಮತ್ತು MSC ಖಾತ್ರಿ ಬಗ್ಗೆ ಸಲಹೆ ನೀಡಬೇಕು ಅಂತ ಹೇಳಿ ಅವರ ಗಮನ ಸೆಳೆಯಕ್ಕೆ ನಾವು ಶಾಂತಿಯುತವಾಗಿ ಬ್ಯಾನರು ಮತ್ತೆ ಪ್ಲಕಾರ್ಡ್ಸ್ನ ಮತ್ತೆ ನಮ್ಮ ಹೋರಾಟದ ಒತ್ತಾಯಗಳ ಗೋಷ್ಠಿ ಮುಖಾಂತರ ರಾಷ್ಟ್ರಪತಿಯವರ ಗಮನ ಸೆಳೆಯುವಂತಹ ಕಾರ್ಯಕ್ರಮ ನಾವು ಚಾಮರಾಜನಗರದಿಂದ ನಾಳೆ ಹಮ್ಮಿಕೊಳ್ತಾ ಇದ್ದೀವಿ. ನಾವು ಯಾವುದೇ ವಿಚಾರ ಕೂಡ ರಸ್ತೆ ತಡೆ ಮಾಡಲ್ಲ. ಮತ್ತೆ ಉಪ್ಪಾರ ಸಮಾಜವು ರಾಜಕೀಯವಾಗಿ ಶೈಕ್ಷಣಿಕವಾಗಿ ತೀರಾ ಹಿಂದುಳಿದ ಜನಾಂಗದವರಾಗಿದ್ದು ಎಲ್ಲಾ ವಿಧದಲ್ಲಿ ಜನಜಾಗೃತಿ ಅವಶ್ಯಕವಾಗಿದೆ. ಈ ಹಿನ್ನೆಲೆಯಲ್ಲಿ ತಾಲೂಕಿನ ಪ್ರತಿ ಗ್ರಾಮ ಪಂಚಾಯಿತಿ ಮಟ್ಟದಲ್ಲಿ ಉಪ್ಪಾರ ಜನಜಾಗೃತಿಯನ್ನು ಹಮ್ಮಿಕೊಳ್ಳಲಾಗಿದೆ ಅಂತ ತಾಲೂಕು ಉಪ್ಪಾರ ಸಂಘದ ಅಧ್ಯಕ್ಷ ಲಿಂಗರಾಜು ತಿಳಿಸಿದ್ದಾರೆ. ಈ ಕುರಿತು ಚಾಮರಾಜನಗರದ ಕಾರ್ಯನಿರತ ಪತ್ರಕರ್ತರ ಸಂಘದ ಕಚೇರಿಯಲ್ಲಿ ಸುದ್ದಿಗೋಷ್ಠಿಯನ್ನು ನಡೆಸಿ ಮಾತನಾಡಿದ ಅವರು, ಸಮಾಜದ ಅನಿಷ್ಟ ಪಿಡುಗುಗಳಾದ ಬಾಲ್ಯ ವಿವಾಹ, ಬಾಲ್ಯ ಕಾರ್ಮಿಕ ಪದ್ಧತಿ, ಮೌಢ್ಯತೆಗಳ ಬಗ್ಗೆ ಜನಾಂಗದವರಲ್ಲಿ ಜಾಗೃತಿ ಮೂಡಿಸುವ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ. ಈ ಕಾರ್ಯಕ್ರಮಕ್ಕೆ ಎಲ್ಲರೂ ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಬೇಕು ಅಂತ ಮನವಿ ಮಾಡಿದರು. ಸಮಾಜವನ್ನು ಜಾಗೃತಿ ಮಾಡುವಂತಹ ಒಂದು ಪ್ರಯತ್ನದಲ್ಲಿ ನಾವು ಮುಂದಿನ ದಿನಗಳಲ್ಲಿ ಈ ಒಂದು ವಿಜಯದಶಮಿ ನಂತರ ನಮ್ಮ ಚಾಮರಾಜನಗರ ತಾಲೂಕಿನ ಪ್ರತಿ ಒಂದು ಗ್ರಾಮ ಪಂಚಾಯಿತಿ ಮಟ್ಟದಲ್ಲಿ ಈ ಒಂದು ಸಮಾಜದ ಅರಿವು ಮೂಡಿಸುವಂತಹ ಒಂದು ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳುವ ನಿಟ್ಟಿನಲ್ಲಿ ಆ ದಿವಸ ವಿಕೃತ ಮಾಸಿಯವರಿಗೆ ನಮನ ಕಾರ್ಯಕ್ರಮ ಮುಖಾಂತರ ಒಂದು ಸಮಾಜಕ್ಕೆ ಶೈಕ್ಷಣಿಕ, ಸಾಮಾಜಿಕ, ರಾಜಕೀಯ ಮತ್ತೆ ಬಾಲ್ಯವಿವಾಹ, ಬಾಲಕಾರ್ಮಿಕ ಪದ್ಧತಿ ಹೀಗೆ ಇರ್ತಕ್ಕಂಥ ವಿಚಾರಗಳನ್ನು ನಾವು ಸಮಾಜಕ್ಕೆ ಅರಿವನ್ನು ಮೂಡಿಸುವಲ್ಲಿ ನಾವು ಕೆಲಸ ಮಾಡ್ತಿದ್ದೇವೆ. ಇದಕ್ಕೆ ಸಮಾಜದ ಬಂಧುಗಳು ಮತ್ತೆ ಸಮಾಜದ ಕಳಕಲ್ಲಿ ಇರ್ತಕ್ಕಂಥ ಎಲ್ಲ ಜನಪ್ರತಿನಿಧಿಗಳು ಭಾಗವಹಿಸಿ ಒಂದು ಕಾರ್ಯಕ್ರಮಗಳನ್ನು ಯಶಸ್ವಿಯಾಗಿ ನಡೆಸಿಕೊಡ್ಬೇಕು ಅಂತ ಮನವಿ ಮಾಡ್ಕೊತೇವೆ. ಉತ್ತರ ಪ್ರದೇಶದ ಲಖೀಂಪುರದಲ್ಲಿ ಕೃಷಿ ಕಾಯ್ದೆ ಹಿಂಪಡಿಬೇಕು ಅಂತ ಒತ್ತಾಯಿಸಿ ಪ್ರತಿಭಟನೆ ನಡೆಸಿದ್ದ ರೈತರ ಮೇಲೆ ಕೇಂದ್ರ ಗೃಹ ಖಾತೆ ರಾಜ್ಯ ಸಚಿವ ಅಜಯ್ ಮಿಶ್ರಾ ಅವರ ಪುತ್ರ ಆಶೀಶ್ ಮಿಶ್ರಾ ತಾನು ಸಂಚರಿಸುತ್ತಿದ್ದ ಕಾರನ್ನ ಪ್ರತಿಭಟನಾ ನಿರತ ರೈತರ ಮೇಲೆ ಹರಿಸಿ ನಾಲ್ಕು ಜನರ ಸಾವಿಗೆ ಕಾರಣವಾಗಿ ಹಲವಾರು ಜನರಿಗೆ ಗಾಯಗೊಳಿಸಿರುವ ಇದನ್ನ ಕೂಡಲೇ ಬಂಧಿಸಿ ಜೈಲಿಗಟ್ಟಬೇಕು ಅಂತ ಕಾಂಗ್ರೆಸ್ ವಕ್ತಾರ ಕೆರಳಿ ನವೀನ್ ಸರ್ಕಾರಕ್ಕೆ ಒತ್ತಾಯ ಮಾಡಿದ್ರು. ಚಾಮರಾಜನಗರದ ಕಾರ್ಯನಿರತ ಪತ್ರಕರ್ತರ ಸಂಘದ ಕಚೇರಿಯಲ್ಲಿ ಸುದ್ದಿಗೋಷ್ಠಿಯನ್ನು ನಡೆಸಿ ಮಾತನಾಡಿದ ಇವರು, ಘಟನೆಗೆ ಕಾರಣರಾದವರನ್ನ ಬಂಧಿಸದೆ ಸಾಂತ್ವನ ಹೇಳಲು ಹೋದ ನಮ್ಮ ಪಕ್ಷದ ಪ್ರಿಯಾಂಕಾ ಗಾಂಧಿಯವರನ್ನ ಉತ್ತರ ಪ್ರದೇಶದ ಪೊಲೀಸರು ಬಂಧಿಸಿರೋದು ಸರಿಯಲ್ಲ, ಅವರನ್ನ ಕೂಡಲೇ ಬಿಡುಗಡೆ ಮಾಡಬೇಕು, ಈ ಘಟನೆಗೆ ಕಾರಣಕರ್ತರಾದವರ ವಿರುದ್ಧ ನಿರ್ದಾಕ್ಷಿಣ್ಯವಾಗಿ ಕ್ರಮ ಜರುಗಿಸಬೇಕು ಅಂತ ಆಗ್ರಹಿಸಿದರು. ಇದು ಪ್ರತಿಭಟನೆಯಿಂದ ಚಿತ್ರದಿಲ್ಲ ಅಂದ್ರೆ ಘಟನೆ ಬೇರೆ ಅಂತ ಹೇಳಿ ಈ
ಇವಿಷ್ಟು ಇವರಿಗಿನ ಪ್ರಮುಖ ಅಪ್ಡೇಟ್ಸ್ ನಿಷ್ಠೆ ನಿಷ್ಠೂರ ನಿರ್ಭೀತ ಸುದ್ದಿಗಾಗಿ ನೋಡ್ತಾ ಇರಿ ಸಿರಿ ಟಿವಿ.